ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕೋಡಗಲ್ಲಿನ ಮೇಲೆ ಮಾಡಿದ ತಪವು ಒಂದು ದಿನದ ಗುರುಸೇವೆಗೆ ಸರಿಯಲ್ಲ ಅನಂತಕಾಲ ಮಾಡಿದ ಗುರುಸೇವೆಯು ಒಂದು ದಿನದ ಲಿಂಗ ಪೂಜೆಗೆ ಸರಿಯಲ್ಲ ಅನಂತಕಾಲ ಮಾಡಿದ ಲಿಂಗಪೂಜೆಯು ಒಂದು ದಿನ ಬಡಿಸಿದ ಜಂಗಮ ತೃಪ್ತಿಗೆ ಸರಿಯಲ್ಲ ಅನಂತಕಾಲ ಬಡಿಸಿದ ಜಂಗಮ ತೃಪ್ತಿಯು ಒಂದು ಕ್ಷಣದ ನಿಮ್ಮ ಶರಣರ ಅನುಭವಕ್ಕೆ ಸರಿಯಲ್ಲ ಕಾಣ ಕೂಡಲ ಚನ್ನ ಸಂಗಮ ದೇವಾ ಅಂತ ಹೇಳಿ ಉಳವಿಯ ಚನ್ನಬಸಸ್ವನವರು ಬಹಳ ಸುಂದರವಾದಂತಹ ವಚನವನ್ನು ನಮಗೆ ಅನುಗ್ರಹಿಸಿದರು ಪ್ರಭೆ ಭವ್ಯ ಸಂಗಮ ಭಕ್ತಿ ಜ್ಞಾನ ವೈರಾಗ್ಯದ ಉಗಮ ನೀನಿಳಿದು ಬಂದೆ ನಾಗಾಯಿ ಗರ್ಭದಿಂದೆ ಶಿವದೇವ ಸುತನಾಗಿ ಗುರುಬಸವನ ಭಕ್ತನಾಗಿ ತತ್ವ ಪ್ರತಿಪಾದನೆಗೆ ಅನುಭಾವ ಸಾಧನೆಗೆ ಅಂಥೇಳಿ ಹುಟ್ಟು ಘಮಘಮಿಪ ಮರುಗವಾಗಿ ಶರಣವೃಂದದ ನಡುವೆ ನೀ ಬೆಳೆದು ನಿಂತಿ ಶಿವತತ್ವ ಶಿವಧ್ಯಾನ ಶಿವ ಮಧುವ ಹೀರಿ ಮನದುಂಬಿ ಗನವರಳಿ ಭೃಂಗವಾದೆ ನೀನಲ್ಲಿ ಕಲ್ಯಾಣದಲ್ಲಿ ಅಂಥೇಳಿ ಉಳವಿಯ ಚೆನ್ನಬಸ್ವನವರನ್ನ ಕುರಿತು ಭಾಳ ಸುಂದರವಾಗಿ ಹೇಳ್ತಾರೆ ಉಳವಿಯ ಚನ್ನಬಸವನವರಂದ್ರೆ ಜ್ಞಾನದ ನಿಧಿ ಪಂಚಾಚಾರಗಳನ್ನಾಗಲಿ ಅಷ್ಟಾವರಣಗಳನ್ನಾಗಲಿ ಶಟಸ್ಥಳಗಳನ್ನಾಗಲಿ ಬೋಧನೆಯನ್ನು ಮಾಡಿ ಸಾಮಾನ್ಯರಾದಂಥ ನಮ್ಮನ್ನು ಒಂದು ಉತ್ತುಂಗಕ್ಕೆ ಏರಿಸಲಿಕ್ಕೆ ಪ್ರಯತ್ನಪಟ್ಟಂತಹ ಪುಣ್ಯಾತ್ಮರು ಉಳವಿಯ ಚನ್ನಬಸವಣ್ಣನವರು ಅವರ ಬಗ್ಗೆ ಇನ್ನೂ ಒಂದು ಹೇಳ್ತಾರೆ ಏನಂದ್ರೆ ಶಿವಯೋಗ ಸಾಮ್ರಾಟ ನೀಬಲ್ಲಿ ಶಿವನಾಟ ಶಿವನಿಟ್ಟ ಕಾಯವ ಶಿವಪದಕಿ ಇಟ್ಟು ನಿರ್ವಿಕಲ್ಪ ನಿರಾಭಾರಿ ಚೈತನ್ಯ ಮೂರ್ತಿ ಉಳವಿಯಲಿ ಬೆಳಗುತ್ತಿದೆ ನಿನ್ನ ಪಾದ ಕೀರ್ತಿ ಎಂಟು ಶತಮಾನಗಳು ಕಳೆದರೂ ಕಾಲನಡಿ ಅಂಟಿಹುದು ಭಕ್ತಿ ಭಾವದ ವಚನದ ಗಾರುಡಿ ಕನ್ನಡದ ಕನಜಕಿ ನೀನಿಟ್ಟಿ ಚನ್ನುಡಿ ಶ್ರೀ ಚನ್ನಬಸವಣ್ಣ ಪೂಜಿಪೆಯೋ ನಿನ್ನಡಿ ಅಂಥೇಳಿ ಓಂಕಾರದ ಸಾಕಾರ ರೂಪಾಲೆ ಸದ್ಗುರುವಿ ಆಚಾರವಿ ಭಕ್ತನ ಮುಕ್ತಿಗೆ ರಾಗ ರಾಗತ್ಯಾಗಗಳಿರದ ಭಕ್ತ ಭವಯೋಗಿ ಅಂಗ ಲಿಂಗ ಸಂಗವಿಲ್ಲೆಂದೆ ಯೋಗಿ ಅಂಥೇಳಿ ಚನ್ನಬಸವನವರನ್ನು ಬಹಳ ಸುಂದರವಾಗಿ ಹಾಡಿ ಹೊಗಳ್ತಾರೆ ಚನ್ನಬಸವನವರು ವಯಸ್ಸಿನೊಳಗೆ ಭಾಳ ಸಣ್ಣವರಿದ್ದರು ಆದರೆ ಅವರಿಗೆ ಸಮನಾದಂಥ ಜ್ಞಾನ ಮತ್ತೆಲ್ಲಿಯೂ ಇರಲಿಲ್ಲ ಅಂತ ಹೇಳ್ತಾರೆ ಚನ್ನಬಸವಣ್ಣನವರು ಇಲ್ಲಿ ಒಂದು ವಿಷಯವನ್ನು ನಮ್ಮೆಲ್ಲರಿಗೂ ಸಹಿತ ಹೇಳ್ತಾರೆ ಏನಂತಂದ್ರೆ ಎರಡು ಸಂಘದ ಒಂದು ಅಂಗ ಸಂಘ ಐತಿ ಇನ್ನೊಂದು ಲಿಂಗ ಸಂಘ ಐತಿ ಅಂಗ ಶರೀರಕ್ಕೆ ಸಂಬಂಧಪಟ್ಟಿದ್ದು ಲಿಂಗ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಅಂಗದ ಸಂಘವನ್ನು ನೀ ಮಾಡಿದೀಪ ಅಂದ್ರೆ ಮೊದಲ ಮೊದಲು ಸುಖ ಐತಿ ಆಮೇಲೆ ಆಮೇಲೆ ದುಃಖ ಐತಿ ಲಿಂಗ ಸಂಘವನ್ನು ಏನಾದರೂ ನೀ ಮಾಡಿದೀಪ ಅಂದ್ರೆ ಮೊದಲ ಮೊದಲು ದುಃಖ ಐತಿ ಆದರೆ ಅಖಂಡವಾದಂತಹ ಸುಖ ನಿನಗ ಪ್ರಾಪ್ತಿಯಾಗತೈತಿ ಅದಕ್ಕೆ ಅಂಗ ಸಂಘವನ್ನು ಮಾಡಿದರೆ ಮುಂದು ದುಃಖ ಪ್ರಾಪ್ತಿ ಲಿಂಗ ಸಂಘವನ್ನು ಮಾಡಿದರೆ ಮುಂದು ಸುಖ ಪ್ರಾಪ್ತಿ ನಿಜವಾದ ಸುಖ ಬೇಕಪ್ಪ ಅಂದ್ರೆ ಲಿಂಗ ಸಂಘವನ್ನು ಮಾಡು ಕೇವಲ ಈ ಶರೀರದ ಸುಖಕ್ಕಾಗಿ ನೀ ಹಂಬಲಿಸಿದೀಪಾ ಅಂದ್ರೆ ಶಾಶ್ವತವಾದಂತಹ ಸುಖ ನಿನಗೆ ಪ್ರಾಪ್ತಿಯಾಗೋದಿಲ್ಲ ಈ ಶರೀರವನ್ನು ಸದುಪಯೋಗಪಡಿಸಿಕೊಳ್ಳದ್ರಿ ಅಂದ್ರೆ ಸತ್ಕರ್ಮಾದಿಗಳನ್ನು ಮಾಡಿ ಷಟಸ್ಥಳಗಳನ್ನು ಪಂಚಾಚಾರಗಳನ್ನು ಅಷ್ಟಾವರಣಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಈ ಶರೀರದ ಒಂದು ಸಹಕಾರದಿಂದ ಐಕ್ಯ ಸ್ಥಳಕ್ಕೆ ಏರುದೈತಲ ಅದು ನಿಜವಾದಂತಹ ಸಾರ್ಥಕತೆಯ ಜೀವನ ಇದನ್ನು ಬಹಳ ಸುಂದರವಾಗಿ ಚನ್ನಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳ್ಕೋತ ಬಂದರು ಅದಕ್ಕೆ ಹೇಳ್ತಾರೆ ಈ ವಚನದಲ್ಲಿ ಏನಂದ್ರೆ ಎಷ್ಟೋ ದಿವಸ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಿದರೂ ಅಷ್ಟ ಪುಣ್ಯ ಒಂದು ದಿನ ಗುರು ಸೇವಾ ಮಾಡಿದರ ಪುಣ್ಯ ಎಷ್ಟೋ ವರ್ಷ ಗುರು ಸೇವಾ ಮಾಡಿದಂತಹ ಪುಣ್ಯ ಒಂದು ದಿನ ಭಕ್ತಿಯಿಂದ ಲಿಂಗ ಪೂಜೆ ಮಾಡಿದರೆ ಎಷ್ಟೋ ವರ್ಷ ಲಿಂಗ ಪೂಜೆಯನ್ನು ಮಾಡಿದರೂ ಅಷ್ಟ ಪುಣ್ಯ ಒಬ್ಬ ಜಂಗಮನಿಗೆ ಪ್ರಸಾದವನ್ನು ವಿತರಿಸಿದ್ರೆ ಅಷ್ಟ ಪುಣ್ಯ ಎಷ್ಟೋ ಜಂಗಮರಿಗೆ ಪ್ರಸಾದ ವಿತರಣೆ ಮಾಡಿದರೂ ಅಷ್ಟ ಪುಣ್ಯ ಒಂದು ಕ್ಷಣದ ಸತ್ಸಂಗವನ್ನು ಮಾಡಿದರೆ ಅನುಭಾವವನ್ನು ಮಾಡಿದರೆ ಪುಣ್ಯ ಅಂತ ಹೇಳಿದಂಥ ಪುಣ್ಯಾತ್ಮರು ಒಳವಿಯ ಚನ್ನಬಸ್ವನವರು ಅದಕ್ಕೆ ಆದಷ್ಟು ಸತ್ಸಂಗಗಳನ್ನು ಮಾಡೋದು ಸತ್ಕಾರ್ಯಗಳನ್ನು ಮಾಡೋದು ಸತ್ಕರ್ಮದೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂಥೇಳಿ ಹೇಳಿದ ಹೇಳಿದಂಗೆ ನಾವೆಲ್ಲರೂ ಸಹಿತ ಆ ರೀತಿ ನಡ್ಕೊಳ್ಳಾಕ ಪ್ರಯತ್ನ ಮಾಡೋದು ಅಥನೀಯ ಶಿವಯೋಗಿಗಳ ಒಂದು ಶ್ರೀಮದ್ ಅಥನಿ ಶಿವಯೋಗೀಶ್ವರ ಚರಿತ್ರೆ ಇದರೊಳಗೆ ನಾವೆಲ್ಲರೂ ಇವತ್ತ ಅವರ ಒಂದು ಚರಿತ್ರವನ್ನು ಮುಂದುವರಿಸೋದು ಅಥನಿ ಶಿವಯೋಗಿಗಳು ಶರಣರ ಬಂದು ಪುರಾಣ ಶ್ರವಣ ಭಾಳ ಭಕ್ತಿಯಿಂದ ಮಾಡ್ತಿದ್ರು ಅವರು ಪಂಡಿತರನ್ನು ಕರೆಸಿ ಅವ್ರ ಕಡೆಯಿಂದ ಪುರಾಣವನ್ನು ಹೇಳಕ್ಕೆ ಹಚ್ಚಿ ಅದನ್ನು ಕೇಳಿ ಆನಂದ ಪಡ್ತಿದ್ರು ಶಿವಯೋಗಿಗಳು ಅದಕ್ಕೆ ಶ್ರವಣದೊಳಗೆ ಭಾಳ ಮಹತ್ವ ಅಕ್ಟೋಬರ್ ಎರಡನೇ ನವೆಂಬರ್ ಎರಡನೇ ತಾರೀಕು ಹತ್ತೊಂಬತ್ತು ನೂರ ಮೂರನೇ ಒಳಗೆ ಒಂದು ಘಟನೆ ನಡೀತಿ ಒಳಗೆ ಏನಂದ್ರೆ ಅಥನಿಯ ಶಿವಯೋಗಿಗಳು ಗಚ್ಚಿನ ಮಠದೊಳಗೆ ಉಳವಿ ಚನ್ನಬಸವೇಶ್ವರರ ಪುರಾಣವನ್ನು ಆರಂಭ ಮಾಡಿಸ್ತಾರ ಅಲ್ಲಿದ್ದಂತಹ ಶಾಸ್ತ್ರಿಗಳು ಬಹಳ ಸುಂದರವಾಗಿ ಅಥನಿ ಚನ್ನಬಸವೇಶ್ವರ ಉಳವಿ ಚನ್ನಬಸವೇಶ್ವರರ ಚರಿತ್ರಾಮೃತವನ್ನು ಹೇಳ್ತಿರ್ತಾರೆ ಅತ್ಯಂತ ಆನಂದಭರಿತರಾಗಿ ಶಿವಯೋಗಿಗಳು ಕೇಳಿ ಬಹಳ ಸಂತೋಷ ಪಡ್ತಿರ್ತಾರೆ ಆ ಸಮಯದೊಳಗೆ ಗಚ್ಚಿನ ಮಠದ ಅಧಿಕಾರಿಗಳಾದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಕರೆದು ಒಂದು ಮಾತು ಹೇಳ್ತಾರೆ ಶಿವಯೋಗಿಗಳು ಏನಂದರೆ ದೇವರ ಗಾಳಿ ಬಿಟ್ಟಾಗನ ತೂರ್ಕೊಳ್ಳಬೇಕ್ರಿ ಅಂತ ಅಂತಾರವರು ಸಿದ್ಧಲಿಂಗ ಮಹಾಸ್ವಾಮಿಗಳು ಬುದ್ಧಿ ನೀವು ಹೇಳಿದ್ದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತಾರೆ ಆವಾಗ ನೋಡ್ರಿ ಈ ಒಂದು ಪುರಾಣವನ್ನು ಕೇಳಲಿಕ್ಕಂಥೇಳಿ ದೂರ ದೂರದಿಂದ ಭಕ್ತರು ಗವಾಯಿಗಳು ಕೀರ್ತನಕಾರರು ಪುರಾಣಿಕರು ಉಪನ್ಯಾಸಕರು ಬಹಳ ಜನ ಬಂದರು ಅಥಣಿಯಲ್ಲಿಯೂ ಸಹಿತ ಇದ್ದಂತಹ ಮುಕ್ತವಾಗಬೇಕನ್ನುವಂತಹ ಒಳ್ಳೆಯ ಭಾವನೆ ಇಟ್ಕೊಂಡು ಎಲ್ಲ ಜನ ಬಂದು ಚನ್ನಬಸವಣ್ಣನ ಒಂದು ಪುರಾಣವನ್ನು ಬಹಳ ಭಕ್ತಿಯಿಂದ ಕೇಳಕತ್ತಾರ ಅದಕ್ಕಾಗಿ ಇದು ಒಂದು ಗಾಳಿ ಬಿಟ್ಟೈತಿ ಪುಣ್ಯದ ಗಾಳಿ ಇದರೊಳಗೆ ನಮ್ಮ ಕರ್ಮದ ಜೊಳ್ಳನ್ನು ಹಾರಿಸ್ಬೇಕಾಗಿತಿ ಪಾಪದ ಜೊಳ್ಳನ್ನು ಹಾರಿಸ್ಬೇಕಾಗಿತಿ ಅದಕ್ಕೆ ಇಲ್ಲಿ ಬಂದಂತಹ ಎಲ್ಲರಿಗೂ ಸಹಿತ ನೀವೇನು ಮಾಡಬೇಕು ಅಂತಂದ್ರೆ ಪ್ಯಾಟಿಯಿಂದ ಬಟ್ಟೆಯನ್ನು ತರೋದು ಸೀರೆಗಳನ್ನು ತರೋದು ಕುಪ್ಪಸಗಳನ್ನು ತರೋದು ದೋತ್ರಗಳನ್ನು ಪೇಠಾ ಏನು ಹಂಚಲಿಕ್ಕೆ ಸಾಧ್ಯಯಿತೋ ಎಲ್ಲವನ್ನೂ ತೊಗೊಂಡು ಬರ್ರಿ ಮತ್ತು ನೀವು ತಂದಂತಹ ಆ ವಸ್ತುಗಳ ದುಡ್ಡಿನ ವ್ಯವಸ್ಥೆಯನ್ನು ಬಸವನನ್ನು ಮಾಡ್ತಾನೋ ಹೇಳಿ ಅಪ್ಪನೆ ಕೊಡಿಸ್ತಾರೆ ಶಿವಯೋಗಿಗಳನ್ನು ತಮ್ಮ ತಂದೆ ಅಂತ ಹೇಳಿ ತಿಳ್ಕೊಂಡಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳು ಬುದ್ಧಿ ನಿಮ್ಮ ಆಶೀರ್ವಾದ ಇದ್ದಂಗೆ ಅಂತ ಹೇಳಿಕಾರ ಬೆಳಗ್ಗೆ ಹೋಗಿ ಒಳಗೆ ಎಲ್ಲ ಒಳಗೆ ಅಡ್ಡಾಡಿ ಎಲ್ಲ ಅರಿವಿ ತಂದು ಬಿಡ್ತಿದ್ರಂತ ಅಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ಗಾಯಕರಿಗೆ ಎಲ್ಲರಿಗೂ ಸಹಿತ ಪುರಾಣ ಹೇಳೋರಿಗೆ ಕೇಳೋರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಕಳಿಸಿ ನೋಡ್ರಿ ಸ್ವಾಮಿಗಳು ದಾಣ ಧರ್ಮ ಇಸುಗಳೋದನ್ನು ನಾವು ಕೇಳಿದೆವು ಆದರೆ ದಾನಾ ಧರ್ಮ ಮಾಡಿದನೆಲ್ಲರಿ ಕೇಳಬೇಕಪ್ಪ ಅಂದ್ರೆ ಅಥನೇ ಶಿವಯೋಗಿಗಳಲ್ಲಿ ಅಂತ ಅಷ್ಟನ್ನು ಕೂಡ್ದು ಅಲ್ಲಿ ನಡೆದಂಥ ಆ ಸುಂದರವಾದಂಥ ಘಟನೆಗಳನ್ನು ನೋಡಿದಂಥ ಅನೇಕ ಜನ ಶ್ರೀಮಂತ ಭಕ್ತರು ಅಥನೇ ಶಿವಯೋಗಿಗಳ ಶ್ರೀಪಾದಕ್ಕೆ ತಂದ ಅನೇಕ ಕಾಣಿಕೆಗಳನ್ನು ಸಲ್ಲಿಸ್ತಿದ್ರು ಬುದ್ಧಿ ತಾವು ಮಾಡುತ್ತಿರುವಂಥ ಈ ಒಂದು ಪುಣ್ಯ ಕಾರ್ಯದೊಳಗೆ ನಮ್ಮದು ಒಂದು ಅಲ್ಪವಾದಂಥ ಕಾಣಿಕೆ ಅಂತ ಹೇಳ್ತಿದ್ರು ಅವರು ಮರಣ ದಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಏನು ಮತ್ತೆ ಅರಿವಿ ದಾನವನ್ನು ಕೊಡುವಂಥ ವಸ್ತುಗಳನ್ನು ಖರೀದಿ ಮಾಡೋಕೆ ಪ್ಯಾಟಿಗೆ ಹೊಂಟಿದ್ರು ಆವಾಗ ದೇವರ ಈ ಕಾಣಿಕೆ ಎಷ್ಟು ಬಂದೈತಿ ನೋಡಿ ತೊಗೊಂಡು ಹೋಗಿ ನಿನ್ನೆ ಮಾಡಿದಂಥ ಎಲ್ಲ ಚುಕ್ತಾ ಅಂತ ಹೇಳಿ ಹುಡುಗ ಖರೇನ ಅದರೊಳಗೆ ಎಷ್ಟು ಉದ್ರಿ ಮಾಡಿರ್ತಿದ್ರು ಅಷ್ಟೆಲ್ಲ ದುಡ್ಡ ಕೂಡಿಬಿಡ್ತಿತ್ತಂತ ನೋಡ್ರಿ ಎಷ್ಟಂತ ಆ ಶಿವಯೋಗಿಗಳ ಮಹಿಮೆಯನ್ನು ಹೇಳೋದಂಥ ಅಥನಿಯ ಪೂರ್ವ ದಿಕ್ಕಿನೊಳಗೆ ಬರುವಂತಹ ಸುಮಾರು ಮೂವತ್ತು ಮೈಲಿ ದೂರದೊಳಗಿರುವಂತಹ ತಿಕೋಟ ಅನ್ನುವಂಥ ಒಂದು ಗ್ರಾಮ ಅಲ್ಲಿ ಸದಾಚಾರ ಸಂಪನ್ನರಾದಂತಹ ಮಾಹೇಶ್ವರ ವಂಶಸ್ಥರಾದಂತಹ ಶಿವಪೂಜಯ್ಯನವರು ಅಂಥೇಳಿ ಒಬ್ಬ ಪುಣ್ಯಾತ್ಮರಿದ್ದರು ಮತ್ತು ಅವರ ಧರ್ಮಪತ್ನಿ ಪಾರ್ವತಿಯಮ್ಮ ಅಂತನೂ ಇದ್ದರು ಅವರಿಬ್ಬರ ಗರ್ಭದಲ್ಲಿ ಒಂದು ಸುಂದರವಾದಂಥ ಗಂಡು ಮಗ ಜನಿಸಿತ್ತು ಅದಕ್ಕೆ ಅಲ್ಲಮ್ಮ ಪ್ರಭು ಅಂತ ಹೇಳಿಕಾರ ಈ ತಿಕೋಟಾದ ಶಿವಪೂಜಯ್ಯನವರು ಅಂತೂ ಪಾರ್ವತಿಯಮ್ಮನವರು ಹೆಸರಿಟ್ಟಿದ್ದರು ಮತ್ತು ಇಬ್ರು ಸದಾಚಾರ ಸಂಪನ್ನರಿದ್ದರು ಮಗ್ನು ಅದನ್ನು ಕಲಿಸಿದ್ರು ಸಣ್ಣ ಹುಡುಗಿದ್ರೂ ಸಹಿತ ಆ ಶಿವಪೂಜಯನವರಿಗೆ ಅಥನೇ ಶಿವಿಯೋಗಿಗಳ ಹತ್ರ ಹೋಗಬೇಕು ಅವರ ದರ್ಶನ ಅವರ ಒಂದು ಉಪದೇಶ ಅಮೃತವನ್ನು ಕೇಳಬೇಕಂತ ಹೇಳಿ ಅವರಿಗೆ ಪ್ರೇರಣೆ ಆಗಕತ್ತೆ ಮನುಷ್ಯನೊಳಗೆ ಆವಾಗ ತಮ್ಮ ಧರ್ಮಪತ್ನಿ ಸಮೇತವಾಗಿ ಅಥನಿಗೆ ಶಿವ ಶಿವಯೋಗಿಗಳ ಹತ್ರ ಸೇವಾ ಮಾಡಿದರು ಸ್ವಲ್ಪ ದಿವಸ ಮತ್ತು ಬರೋದು ಹೋಗೋದು ಮಾಡ್ತಿದ್ರು ತಿಕ್ಕೋಟದಿಂದ ಅದೇ ಸಮಯದೊಳಗನ ಹತ್ತೊಂಬತ್ತು ನೂರ ಮೂರನೇ ಒಳಗೆ ಅಥನಿಯ ಶಿವಯೋಗಿಗಳು ತಮ್ಮ ಒಂದು ಮಠದಲ್ಲಿ ಗಚ್ಚಿನ ಮಠದಲ್ಲಿ ಚನ್ನಬಸವ ಪುರಾಣವನ್ನು ಆರಂಭ ಮಾಡ್ಯಾರ ಸಾಕಷ್ಟು ಜನ ಕೂಡ್ತಾರ ಚನ್ನಬಸವನ ಒಂದು ಜನ್ಮ ಚನ್ನಬಸವನ ಒಂದು ಅವತಾರ ಅದರ ಬಗ್ಗೆ ಶಾಸ್ತ್ರಿಗಳು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಿದ್ದರು ಅದ ಸಮಯದೊಳಗನ ಅಥನಿ ಶಿವಯೋಗಿಗಳು ಅಲ್ಲಿದ್ದಂತಹ ಭಕ್ತರನ್ನು ಉದ್ದೇಶಿಸಿ ಒಂದು ಮಾತನ್ನು ಹೇಳ್ತಾರೆ ಏನಂದ್ರೆ ನಮ್ಮೆಲ್ಲರ ಭಕ್ತಿಗೆ ಒಲಿದು ಸಾಕ್ಷಾತ್ ಚನ್ನಬಸವ ನಮ್ಮ ಮಠಕ್ಕೆ ಬರ್ತಾನಪ್ಪ ಅಂತ ಅಂದ್ರವರು ಅಷ್ಟನ್ನು ಬಿಡ್ದು ಅಲ್ಲಿದ್ದಂತಹ ಭಕ್ತರಿಗೆ ಶಿವಯೋಗಿಗಳ ಮಾತಿನ ಮರ್ಮ ತಿಳಿಲಿಲ್ಲ ಆದರೆ ತಮ್ಮಷ್ಟಕ್ಕೆ ತಾವ ಮಾತಾಡ್ತಾರೆ ಏನಂದ್ರೆ ಶಿವಯೋಗಿಗಳು ಅಂದ್ರೆ ಸಾಕ್ಷಾತ್ ಶಿವನ ಸ್ವರೂಪರು ಅವರು ಯಾವ ಉದ್ದೇಶವನ್ನಿಟ್ಟು ಮಾತಾಡಕತ್ತಾರ ಅದು ಅವರಿಗೆ ಗೊತ್ತು ಅಂತ ಹೇಳಿ ದಿನ ಆ ಒಂದು ಪುರಾಣದ ಕಾರ್ಯಕ್ರಮ ನಡೆದಿತ್ತು ಈ ಪುರಾಣಕ್ಕೆ ತಿಕೋಟದಿಂದ ಶಿವಪೂಜೆಯನವರು ದಿನ ಬಂದ ಆ ಕಾರ್ಯಕ್ರಮ ನೋಡಿ ತಿಕೋಟಕ್ಕೆ ಹೊಳ್ಳಿ ಹೋಗ್ತಿದ್ದರು ಅಲ್ಲಿ ಎಲ್ಲ ಭಕ್ತರನ್ನು ಸಹಿತ ತಮ್ಮ ಶಕ್ತಾನುಸಾರವಾದಂಥ ಕಾಣಿಕೆಯನ್ನು ಸಲ್ಲಿಸುತ್ತಿರುವುದನ್ನು ನೋಡಿದಂಥ ಶಿವಪೂಜೆಯನವರು ನಾನು ಏನಾದರೂ ಈ ಒಂದು ಪೂಜ್ಯರಿಗೆ ಈ ಒಂದು ಶ್ರೀಮಠಕ್ಕೆ ಕಾಣಿಕೆಯನ್ನು ಸಲ್ಲಿಸಬೇಕು ಅಂಥೇಳಿ ಮನುಷ್ಯನಾಗಿ ಬರ್ತೈತಿ ಆದರೆ ನನಗೆ ಬಡತನ ಇಲ್ಲಿ ಕಾಣಿಕೆಯನ್ನು ಸಲ್ಲಿಸುವಂತಹ ಆರ್ಥಿಕ ಯೋಗ್ಯತೆ ನನಗಿಲ್ಲ ಅಂಥೇಳಿ ಪಡ್ತಿದ್ರು ಒಂದು ದಿವಸ ಪುರಾಣ ಮುಗಿಸ್ಕೊಂಡು ತಿಕೋಟಕ್ಕೂ ಹೋಗುವಾಗ ಮನುಷ್ಯನೊಳಗೆ ಒಂದು ವಿಚಾರ ಬಂತು ಏನಂದ್ರೆ ನನ್ನ ಮಗನಾದಂಥ ಅಲ್ಲಮ ಪ್ರಭುವನ್ನು ಶಿವಯೋಗಿಗಳ ಪಾದಕ್ಕೆ ಕಾಣಿಕೆಯನ್ನಾಗಿ ನೀಡಿ ಅವನನ್ನು ಅರ್ಪಣೆ ಮಾಡಿಬಿಡಬೇಕು ಅಂತ ಮನುಷ್ಯನಾಗೆ ಬಂತರಿ ನೋಡ್ರಿ ದುಡ್ಡು ಕೊಡಬಹುದು ವಸ್ತು ಒಡವೆಗಳನ್ನು ಕೊಡಬಹುದು ಹೊಲ ಮನೆ ಕೊಡಬಹುದು ಆದರೆ ಹಟ್ಟಿಲೆ ಹುಟ್ಟಿದಂಥ ಮಗನನ್ನು ಗುರುವಿಗೆ ಅರ್ಪಣೆ ಮಾಡಬೇಕನ್ನುವಂಥ ಭಾವ ಎಷ್ಟೋ ಜನ್ಮದ ಸಂಸ್ಕಾರದಿಂದ ಮಾತ್ರ ಸಾಧ್ಯ ಐತಿ ಅದ ವಿಚಾರದಿಂದ ತಿಕೋಟಕ್ಕೆ ಬಂದು ತಮ್ಮ ಧರ್ಮಪತ್ನಿಯಾದಂಥ ಪಾರ್ವತಿಯವ್ವನವರ ಮುಂದೆ ಕುಂತು ತಮ್ಮ ಮನದ ಇಂಗಿತವನ್ನು ಶಿವಪೂಜಯ್ಯನವರು ಹೇಳಿಬಿಟ್ರು ಆವಾಗ ಧರ್ಮಪತ್ನಿ ಅವಾಗ ನೋಡ್ರಿ ಅಂಥ ಒಂದು ಸಾಧ್ವಿ ಶಿರೋಮಣಿಗಳಿದ್ದರು ಹೇಳಿ ಪಾರ್ವತಿಯವಾಗ ಸಿಟ್ಟು ಬರಲಿಲ್ಲ ಯಾಕೆಂದ್ಲೂ ನಮ್ಮ ಮಗ ಗುರುವಿನ ಸೇವಾ ಮಾಡಿ ಮುಕ್ತನಾಗ್ತಾನಂದ್ರೆ ಸಂತೋಷದಿಂದ ಕೊಡೋನು ಶಿವಯೋಗಿಗಳು ಅದನ್ನು ಒಪ್ಪಿದ್ರೆ ನಾವು ಕೊಟ್ಬಿಡೋನು ಅಂದ್ಲಕ್ಕು ಅಷ್ಟನ್ನು ಹುಡುಗ ತಿಕೋಟ ತುಂಬ ಸುದ್ದಿ ಆತು ಶಿವಪೂಜಯ್ಯನವರು ತಮ್ಮ ಮಗನಾದಂಥ ಅಲ್ಲಮ್ಮ ಪ್ರಭುವನ್ನು ಶಿವಯೋಗಿಗಳಿಗೆ ಅರ್ಪಣೆ ಮಾಡಾಕತ್ತಾನ ಹೇಳಿ ಎಲ್ಲರೂ ಮನೆಗೆ ಬಂದು ಬಂದ ಅವರನ್ನು ಹಾಡಿ ಹೊಗಳತಿದ್ರು ಎಂಥ ಶ್ರೇಷ್ಠರು ನೀವು ಅಂತ ಹೇಳ್ಕರ್ ಆವಾಗ ಊರಾಗಿನ ಜನ ಎಲ್ಲರೂ ಕೂಡಿ ಶಿವಪೂಜೆಯವರು ಪಾರ್ವತಿಯನೋರು ಅಲ್ಲಮ್ಮ ಪ್ರಭುವನ್ನು ಭಾಳಾದರೆ ಹತ್ತರಿಂದ ಹನ್ನೊಂದು ವರ್ಷದ ಹುಡುಗ ಆ ಬಾಲಕನನ್ನು ಕರ್ಕೊಂಡು ಅಥನಿಗೆ ಬಂದರು ಅಷ್ಟೊತ್ತಿಗೆ ಆಗಲಿ ಆ ಒಂದು ಪುಣ್ಯ ಕಾರ್ಯಕ್ರಮದೊಳಗೆ ಒಂದು ಸೂಜಿ ಬಿದ್ರೆ ಸಪ್ಪಳಾಗಬೇಕು ಅಷ್ಟು ಆನಂದದಿಂದ ಶ್ರವಣವನ್ನು ಮಾಡಕತ್ತಾರ ಎಲ್ಲರೂ ಸಹಿತ ಬೀಳೂರಪ್ಪನವರು ಬಿದ್ರಿಯಪ್ಪನವರು ನಾರಾಯಣಪುರದ ಪಟ್ಟದ್ದೇವರು ಪುಣ್ಯಕ್ಷೇತ್ರವಾದಂಥ ಧಾರವಾಡ ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳು ಎಲ್ಲರೂ ಸಹಿತ ಕುಂತಾರ ಅದೇ ಸಮಯದೊಳಗನೆ ಇವರು ಬಂದರು ಎಲ್ಲರೂ ನಮಸ್ಕಾರ ಮಾಡಿ ಕುಂತರು ಪ್ರಭು ಚಿಕ್ಕ ಬಾಲಕ ಅವರೂ ಹೋಗಿ ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತರು ಅಷ್ಟನ್ನು ಶಿವಯೋಗಿಗಳು ಪುರಾಣ ನಡೆದ ಸಮಯದೊಳಗನ ಬಾಪ ಇಲ್ಲ ಅಂತ ಸ್ವನ್ನಿ ಮಾಡಿದರು ಆ ಹುಡುಗ ಆ ಪ್ರಭು ಹೋಗಿ ಶಿವಯೋಗಿಗಳ ಮುಂದೆ ನಿಂತಿತು ಆ ಬಾಲಕನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಕರುಣಾದೃಷ್ಟಿಯನ್ನು ಬಿಟ್ರು ನೋಡ್ರಿ ಎಷ್ಟು ಜನ್ಮದ ಪುಣ್ಯ ಇರಬಹುದಂತ ಅಷ್ಟನ್ನು ಹುಡ್ದೆ ಪುರಾಣ ಹೇಳೋರು ಶಾಂತರಾದರು ಶಿವಪೂಜಯನವರು ಎದ್ದು ನಿಂತು ತಂದೆ ಎಲ್ಲರೂ ನಿಮಗೆ ತಮ್ಮ ಇಚ್ಛಾನುಸಾರವಾದ ಕಾಣಿಕೆಗಳನ್ನು ಸಲ್ಲಿಸಕತ್ತಾರ ನನ್ನ ಮಗನನ್ನು ನಿಮಗೆ ಕಾಣಿಕೆಯನ್ನಾಗಿ ನಾನು ಈಡಾಕತ್ತೇನೆ ಅಂತ ಹೇಳಿ ಅಂದರು ಆವಾಗ ಶಿವಯೋಗಿಗಳು ಹೇಳ್ತಾರ ಸಂತೋಷದಿಂದ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿಬಿಟ್ರು ಆವಾಗ ಒಂದು ಮಾತು ಹೇಳಿದರು ನಾಳೆ ಏನು ಚನ್ನಬಸವನ ನಾಮಕರಣ ಐತಿ ಪುರಾಣದೊಳಗೆ ಅದೇ ಸಮಯದೊಳಗನ ಈ ಅಲ್ಲಮ್ಮ ಪ್ರಭುವಿಗೆ ಕಾವಿ ಬಟ್ಟೆಯನ್ನು ತೊಡಸಿ ಇವನ ಹೆಸರನ್ನು ಅಲ್ಲಮ ಪ್ರಭು ಇದ್ದಿದ್ದನ್ನು ಬದಲಾಯಿಸಿ ಚನ್ನಬಸವ ಕರ ನಾಮಕರಣ ಮಾಡ್ರಿ ಅಂದರು ಎಲ್ಲರೂ ಸಂತೋಷಭರಿತರಾಗಿ ಬೀಳೂರಪ್ಪನವರು ಬಿದಿರಿ ಅಪ್ಪನವರು ಮೃತ್ಯುಂಜಯ ಅಪ್ನವರು ನಾರಾಯಣಪುರದ ಅಪ್ನವರು ಮತ್ತು ಸಿದ್ಧಲಿಂಗ ಮಹಾಸ್ವಾಮಿಗಳ ಸಂತೋಷಭರಿತರಾಗಿ ಚನ್ನಬಸವ ಪುರಾಣದೊಳಗೆ ಬರುವಂತಹ ಚನ್ನಬಸವನಿಗೆ ನಾಮಕರಣದ ಸಮಯದೊಳಗನ ಆ ಮಗುವಿಗೆ ಬಾಲಕನಿಗೆ ಚನ್ನಬಸವ ಅಂತ ಹೇಳಿಕಾರ ನಾಮಕರಣ ಮಾಡಿದರು ಆವಾಗ ಎಲ್ಲರಿಗೂ ಶಿವಯೋಗಿಗಳು ಆರಂಭದೊಳಗೆ ನುಡಿದಂತಹ ಭವಿಷ್ಯವಾಣಿ ಸತ್ಯವನಿಸ್ತು ಸಾಕ್ಷಾತ್ ಚನ್ನಬಸವನ್ನ ನಮ್ಮ ಮಠಕ್ಕೆ ಬರ್ತೇನಂದನು ಅಂತ ಅಂದಿದ್ದು ಎಲ್ಲರಿಗೂ ನೆನಪಾತು ಆ ಚನ್ನಬಸವ ದೇವರು ಅಥನಿಯೊಳಗನೆ ಸಂಸ್ಕೃತ ಪಾಠಶಾಲೆಯೊಳಗೆ ಸಂಸ್ಕೃತವನ್ನು ಕಲಿತು ಪಾಂಡಿತ್ಯವನ್ನು ಹೊಂದಿದರು ಮುಂದೆ ಉಳವಿಯ ಟ್ರಸ್ಟ್ ಕಮಿಟಿಯವರು ಇವರನ್ನು ಉಳವಿಗೆ ಕರ್ಕೊಂಡು ಹೋಗಿದ್ರಂತ ಚನ್ನಬಸವ ದೇವರನ್ನು ಅಲ್ಲಿ ಚನ್ನಬಸವನ ಸನ್ನಿಧಾನದೊಳಗೆ ಆತ್ಮ ಸಾಧನೆಯನ್ನು ಮಾಡಿದರು ಅಲ್ಲಿ ವ್ಯವಸ್ಥೆಯನ್ನೆಲ್ಲ ಸುಧಾರಣೆ ಮಾಡಿದರು ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗೆ ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ವಯಸ್ಸಾತು ಒಂದು ವಿಚಾರ ಮಾಡಿದ್ರವರು ಏನಂದ್ರೆ ನಾನು ಇನ್ನು ಆತ್ಮಸಾಧನೆ ಒಳಗಿರಬೇಕು ಈ ಮಠದ ವ್ಯವಹಾರಗಳಿಂದ ಮುಕ್ತನಾಗಬೇಕಂತೇಳ್ದು ಬಿದಿರಿಯಪ್ಪನವರನ್ನು ಮೃತ್ಯುಂಜಯಪ್ಪನವರನ್ನು ಕರೆಸಿ ತಮ್ಮ ಮನೋ ಇಂಗಿತವನ್ನು ವ್ಯಕ್ತಪಡಿಸಿದರು ಊರಿನ ಹಿರಿಯರು ಸ್ವಾಮಿಗಳೆಲ್ಲರೂ ವಿಚಾರ ಮಾಡಿದರು ಈ ಮಟ್ಟಕ್ಕೆ ಯೋಗ್ಯವಾದಂಥವ್ರು ಯಾರಂತೇಳಿ ಆವಾಗ ಶಿವಯೋಗಿಗಳು ಮೊದಲ ನಿರ್ಣಯವನ್ನು ಮಾಡಿ ಚನ್ನಬಸವ ದೇವರನ್ನು ಕರೆಸಿದಾರ್ಮೇಲೆ ಆ ಚನ್ನಬಸವ ದೇವರನ್ನ ಇದಕ್ಕೆ ಪಟ್ಟಾಧಿಕಾರಿಗಳನ್ನಾಗಿ ಮಾಡಬೇಕಂತೇಳಿ ತಿಳಿದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗೆ ಅದೇ ಶಿವಪೂಜಯ್ಯನವರ ಮಗ ತಿಕೋಟಾದ ಚನ್ನಬಸವ ಮಹಾಸ್ವಾಮಿಗಳನ್ನು ಅಥನಿ ಮಟ್ಟಕ್ಕೆ ಅಧಿಕಾರಿಗಳನ್ನಾಗಿ ನಿಯುಕ್ತರನ್ನಾಗಿ ಮಾಡಿದರು ಇಲ್ಲಿ ತಿಳ್ಕೊಳ್ಳುವಂಥ ಮಾತು ಏನಂದರೆ ಶಿವಯೋಗಿಗಳು ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಎಲ್ಲವನ್ನೂ ಬಲ್ಲಂಥವರಾಗಿದ್ದರು ಅವರಿಗೆ ಏನೂ ಇದ್ದಿದ್ದಿಲ್ಲ ಅಂತಹ ಶಿವಯೋಗಿಗಳ ಚರಿತ್ರವನ್ನು ಕೇಳುವಂಥ ಹೇಳುವಂಥ ನಾವು ಪುಣ್ಯವಂತರು ಅಂಥವರ ಕೃಪಾದೃಷ್ಟಿ ಸದಾ ಕಾಲ ಇರಲಿ ಅಂತ ಹೇಳಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ